हमने भ्रष्ट लोगों को नहीं छोड़ेंगे. अरे बाबा छोड़ेंगे नहीं, ये मुंह से बोल तो तुम्हारे में बगल में लेके बैठे हो ना, उन करप्ट लोगों को बगल में लेके बैठे, उन करप्ट लोगों को लेकर आप हुकूमत कर रहे हो, हर जगह तोड़फोड़ कर रहे हो, कर्नाटक में तोड़फोड़ करे. ಅಂತ ಹೇಳಿ ನಾನು ಪ್ರಧಾನಮಂತ್ರಿಗೆ ಭೇಟಿಯಾದಾಗ, ವರ್ಷಗಳ ಹಿಂದೆ ಅವ್ರು ಯಾವಾಗ್ಲೂ ಸ್ವಲ್ಪ ನಮ್ಗೆ ಭೇಟಿ ಆಗ್ತಿರ್ತಾರೆ ಅವಾಗ ಅವಾಗ, ಯಾಕಂದ್ರೆ ಫಂಕ್ಷನ್ಸ್ ಗಳಿರ್ತವೆ. ಆ ಫಂಕ್ಷನ್ಸ್ ಗಳಲ್ಲಿ ನಾನು ಭೇಟಿಯಾದಾಗ ಕೇಳೋದು ಬಿಡಲ್ಲ, ನಾನು ಅವ್ರಿಗೆ ಕೇಳದೆ. ಗುಲ್ಬರ್ಗಾದಲ್ಲಿ ದೊಡ್ಡದು ಇಎಸ್ಐ ಹಾಸ್ಪಿಟಲ್ ಇದೆ, ಕೂಲಿಕಾರರಿಗಿದೆ, ಬಡವರಿಗಿದೆ. ಯಾರು ತನ್ನ ಇಎಸ್ಐ ಫಂಡ್ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ದೊಡ್ಡ ಸಂಸ್ಥೆ ನಿಂತಿದೆ. ಅದಕ್ಕೆ ನಾನು ಹೇಳಿದೆ, ದಿಲ್ಲಿ ಹಾಗೆ ಒಂದು ಏಮ್ಸ್ ಮಾಡಿ. ಬೇರೆ ಸ್ಟೇಟ್ ಗಳಲ್ಲಿ ನೀವು ಏಮ್ಸ್ ಮಾಡ್ತಾ ಇದ್ದೀರಿ, ಇಲ್ಲಿ ನಾವು ಜಮೀನು ಕೊಟ್ಟಿವು, ನಮ್ಮದೇ ಇಎಸ್ಐ ದುಡ್ಡು ಕೊಟ್ಟು ಅಂತ ದೊಡ್ಡ ಸಂಸ್ಥೆ ಕಟ್ಟಿದ್ದೇವೆ, ಅದನ್ನ ಮಾಡಿಕೊಡಿ ಅಂತ ಕೇಳಿದ್ರೆ ಅದು ಮಾಡಿಲ್ಲ. ಬಿಲ್ಡಿಂಗ್ ಇದೆ, ಜಮೀನ್ ನಮ್ದಿದೆ, ಅಥವಾ ಯಾರು ಕಿವಿ ತುಂಬಿದಾರೋ ಗೊತ್ತಿಲ್ಲ. ಒಂದು ಕೆಲಸ ಕರ್ನಾಟಕ ಮಾಡಿಲ್ಲ, ಒಂದು ಕೆಲಸ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾಡಿಲ್ಲ. ನಾನು ಚಾಲೆಂಜ್ ಕೊಡ್ತೀನಿ, ನಾನು ಐದೇ ವರ್ಷ ಮಂತ್ರಿ ಇದ್ದೆ, ನಾನು ಏನು ಈ ಭಾಗಕ್ಕೆ ಕರ್ನಾಟಕ ಮಾಡಿದ್ದೇನೆ, ಅದ್ರದ್ದು ಒಂದು 10 ಪೈಸಾ ಆದರೂ ಮಾಡಿದ್ರೆ ನಾನು ಅವ್ರಿಗೆ ಶಬಾಷ್ಗಿರಿ ಕೊಡ್ತೀನಿ. ಇವತ್ತು ಕಲಬುರಗಿ ಜಿಲ್ಲೆ ಬಂದು ಹೋಗಿ ಎಲ್ಲ ಕಡೆ ಹೇಳುತ್ತ ಮೋದಿ ಕೀ ಗ್ಯಾರಂಟಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವ. ಅರೆ ಹಮಾರಿ ಗ್ಯಾರಂಟಿ, ದೇಶದಲ್ಲಿ ಕಾಂಗ್ರೆಸ್ ಕರ್ನಾಟಕ ಕೀ ಗ್ಯಾರಂಟಿ ಬರಬೇಕು ಅಂತಕ್ಕಂಥದ್ದು ನಾವು. ಹಮನೆ ತೋ ಪಾಂಚ್ ಗ್ಯಾರಂಟಿ ಬೋಲೆ, ಪಾಂಚ್ ಗ್ಯಾರಂಟಿ ದಿಯೇ ಮುಖಾಂತರ ಕಾಂಗ್ರೆಸ್ ಪಕ್ಷ. ನಾವು 5 ಗ್ಯಾರಂಟಿ ಹೇಳಿದ್ದೇವಲ್ಲ, 5 ಗ್ಯಾರಂಟಿ ಹೇಳಿದ್ದನ್ನ ನಾವು ನಿಭಾಯಿಸ್ತೇವೆ. ನಮ್ಮ ಸರ್ಕಾರ ಕೊಟ್ಟು ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಹೇಳೋದು, ನಾನು ಎಲೆಕ್ಷನ್ ದಾಗ ಹೇಳಿದ್ದೆ. ಸೊ ನಮ್ಮ ಗ್ಯಾರಂಟಿಗಳು ಕಾಂಗ್ರೆಸ್ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡ್ತಕ್ಕಂತ ಗ್ಯಾರಂಟಿ. ಅದೇ ರೀತಿಯಾಗಿ ಬೇರೆ ರೈತರಿಗೆ ಕೊಡ್ತಕ್ಕಂತ ಗ್ಯಾರಂಟಿ, ಪ್ರತಿ ಒಂದು ಗ್ಯಾರಂಟಿಯನ್ನ ಒಂದು ಒಂದು ಆಗಿ ನಾವು ನಿಭಾಯಿಸಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಅದನ್ನ ಜನರಿಗೆ ತಲುಪಿಸ್ತಾ ಇದೆ, ಮುಟ್ತಾ ಇದೆ. ನಿಮ್ದು ಯಾವ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಈಗ ಹೇಳ್ತಾ ಇದ್ರಿ, ಅದು ನಮ್ಮ ಗ್ಯಾರಂಟಿ ನೋಡಿ ಮೋದಿ ಅವ್ರು ಹೇಳ್ತಾ ಇದ್ದಾರೆ, ನಮ್ ಕಾಪಿ ಮಾಡ್ತಾ ಇದ್ದಾರೆ. ನಾವು ಹೇಳದ ಮೇಲೆ ತೆಲಂಗಾಣ ಗ್ಯಾರಂಟಿ ನಾವು ಮಾಡ್ದೇವೆ, ತೆಲಂಗಾಣ 6 ಗ್ಯಾರಂಟಿ ಅದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಹಿಮಾಚಲ್ನಲ್ಲಿ ಹೇಳಿದ್ದೆ 5 ಗ್ಯಾರಂಟಿ, ಆ 5 ಗ್ಯಾರಂಟಿನೂ ನಾವು ನಡೆದಿದೆ. ನಿಮ್ಮ ಗ್ಯಾರಂಟಿ ಎಲ್ಲಿದೆ ನನಗೆ ತಿಳಿಸಿ, ನೀವು ಕೇಳಬೇಕು ಅವ್ರ ಜನರಿಗೆ. ಅಪ್ಪ ನೀನು 10 ವರ್ಷ ಒಳಗೆ ಪ್ರತಿ ವರ್ಷ 2.5 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದೀಯ, 2.5 ಕೋಟಿ ನೌಕರಿ ಕೊಟ್ರ ನೀವ್ ಹೇಳ್ಬೇಕು, ನಿಮ್ ಬಾಯಿಂದ ಬರ್ಬೇಕು. 2.5 ಕೋಟಿ ನೌಕರಿ ಕೊಟ್ರ ಇಲ್ಲ, ಇಲ್ಲ ಅಂದ್ರೆ ಮೋದಿ ಅವ್ರು ಸುಳ್ಳು, ನಾನು ಸುಳ್ಳು. ಆ ಕೊಟ್ಟಿಲ್ಲ ಅಂದ್ರೆ ಅವ್ರು ಸುಳ್ಳಲ್ಲ, ಬಿಜೆಪಿ ಸುಳ್ಳಲ್ಲ, ಬಿಜೆಪಿ ಸರ್ಕಾರ ಹೇಳುತ್ತೆ. ಯಾಕೆ ಕೊಡ್ಲಿಲ್ಲ? ಅದು ನಿಮ್ ಗ್ಯಾರಂಟಿ ಇರಲಿಲ್ಲ. ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರು ಯಾರಿಗೆ ಗ್ಯಾರಂಟಿ ಅಂತ ಹೇಳಲಿಲ್ಲ,
ಬಡ ಜನರಿಗೆ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅವರು ಫುಡ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಟ್ಟರು, ಕಾನೂನು ತಂದರು. ನಾವು ನಿಜನೋ ಮೋದಿ ಅವರು ನಿಜ ನೀವು ಹೇಳಿದ್ರಿ. ಮನ್ರೇಗಾ ಅಂತ ಕಾನೂನು ನಾವು ತಂದೇವೆ, ಬಡವರಿಗೆ ಕನಿಷ್ಠ 100 ದಿವಸ ಆದರೂ ಕೂಲಿ ಸಿಗಲಿ, ಅವರಿಗೆ ಹೊಟ್ಟಿ ತುಂಬ ಅನ್ನ ಸಿಗಲಿ ಅಂತ ಮಾಡಿಕೊಟ್ಟೇವೆ. ನೀವೇನು ಮಾಡಿದ್ರಿ? ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ವರೆಗೆ ಪುಕ್ಸಟೆ ಎಲ್ಲ ಕಡೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ನಾವು ಮಾಡಿದೆವು. ನೀವೇನು ಮಾಡಿದ್ರಿ? MSP ಮೋದಿ ಅವರು ಹೇಳಿದ್ರು, MSP ನ ಹೆಚ್ಚಿಗೆ ಮಾಡ್ತೀನಿ ರೈತರಿಗೆ ಅಂತ. MSP ಹೆಚ್ಚಿಗೆ ಆಯ್ತಾ? ಏನ್ ನಾವು ನಮ್ಮ ಕಾಲದಾಗೆ ಏನ್ ಹೆಚ್ಚಿಗೆ ಮಾಡಿದ್ದೇವೆ? ಅದಕ್ಕೆ ಹೋಲಿಸಿದ್ರೆ ಅಜ್ ಗಜಾಂತರ ವ್ಯತ್ಯಾಸ. ಇವತ್ತಿನ ಪ್ರಮಾಣ ಏನಿದೆ ನಾವು ಮಾಡಿದ್ದೇನೆ, ಅದು ಮಾಡಲಿಲ್ಲ. ಮೈ ಕಿಸಾನೋ ಕಿ ಆಮ್ದಾನಿ ಬಡಾವುಂಗ ಡಬಲ್ ಕರೆದುಂಗ ಅಂತ ಹೇಳಿದ್ರು. ನಾನು ಹೇಳಿಲ್ಲಿದ್ದು ಮೋದಿ ಅವ್ರ ಮಾತೆ, ನಿಮಗೆಲ್ಲ ಗೊತ್ತಿದೆಯಲ್ಲ, ಯಾಕಂದ್ರೆ ನೀವು TV ನೋಡ್ತೀರಿ, ದಿನ ಎದ್ದು ಕೂಡಲೇರ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ ಅವ್ರದ್ದು, ಅವ್ರ ಫೋಟೋ ಬರ್ತದೆ. ಈ ಗ್ಯಾರಂಟಿಗಳು ಎಲ್ಲಿ ಹೋದವಪ್ಪ? ಈ ಗ್ಯಾರಂಟಿಗಳು ಮರ್ತು ಬಿಟ್ರು, ಈಗ ಹೊಸ ಗ್ಯಾರಂಟಿ ತರ್ತ. ಏನ್ ಹೊಸ ಗ್ಯಾರಂಟಿ ನಿಮ್ದು? ನಮ್ಮ ಕಾಲದಲ್ಲಿ ಗ್ಯಾಸ್ ಸಿಲಿಂಡರ್ 55 ರೂಪಾಯಿ ಇದ್ದಿದ್ದು ನಿಮ್ಮ ಕಾಲದಲ್ಲಿ 90 ರೂಪಾಯಿ ಇವತ್ತಾಗಿದೆ, ಇದೇ ಗ್ಯಾರಂಟಿನಾ? ಪೆಟ್ರೋಲ್ ಡೀಸೆಲ್ ಡಬಲ್ ಆಗಿದೆ, ಇದೇ ಗ್ಯಾರಂಟಿನಾ? ನಮ್ಮ ಕಾಲದಲ್ಲಿ 60 ರೂಪಾಯಿ ಪೆಟ್ರೋಲ್ ಇದ್ರೆ ಈಗ 100 ರೂಪಾಯಿ ಮೇಲಿದೆ. ಆದರೂ ಕೆಲವು ಜನ ಏನ್ ಮೋದಿ, ನಾನು ಒಂದ್ಸಾರಿ ಒಂದ್ ಸಾಂಗ್ ತರ್ತಾರೆ, ಇನ್ನೊಂದ್ಸಾರಿ ಇನ್ನೊಂದು ಸುಳ್ಳು ಹೇಳ್ತಾರೆ. ಅದೇ ರೀತಿಯಾಗಿ ಮೋದಿಜಿಯವರು ಇನ್ನೊಂದು ಮಾತು ಹೇಳ್ತಾರೆ. ಮೊದಲು ಹೇಳಿದ್ರು, ಈಗನೂ ಏನ್ ಹೇಳ್ತಾರೆ? ನನ್ನ ಪಾರ್ಟಿ, ನನ್ನ ಪಾರ್ಟಿ ಅನ್ನಲ್ಲ ಅವರು, ಏ ಮೋದಿ ಜಬ್ ತಕ್ ಚಿಂದಾ ಹೇ, ಓ ಮೋದಿ ಕಿ ಗ್ಯಾರಂಟಿ ಕರ್ಕೆ ದಿಕ್ಕಾವಂಗ. ಅರೆ ನಿನ್ ಪಾರ್ಟಿ ಹೆಸರು ಹೇಳೋ ಮಾರಯ್ಯ, ನೀನು ಇರೋವರಿಗೆ ಅಂತ ಹೇಳೋದಕ್ಕಿಂತಲೂ ನನ್ನ ಪಾರ್ಟಿ ಇರೋವರಿಗೆ ಅಂತಾರ ಹೇಳು. ಅದು ಬಿಟ್ಟು ಏ ಮೋದಿ ಕಿ ಗ್ಯಾರಂಟಿ, ಓ ಮೋದಿ ಕಿ ಗ್ಯಾರಂಟಿ, ಏ ಗ್ಯಾರಂಟಿ ತುಮಾರೇಕು? 2000 ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ 2 ಕೋಟಿ ನೌಕರಿ ಇಲ್ಲ, 15 ಲಕ್ಷ ಕಪ್ಪ ಹಣ ಮೈ ಬಾಹರ್ ಸೆ ಲಾತಾ ಹೂ ಸ್ವಿಟ್ಜರ್ಲೆಂಡ್ ಬ್ಯಾಂಕ್ ಮೇ ಹೇ ಕಾಹೆ ಮೈ ವ ಪೈಸೆ 15 ಲಕ್ಷ ಸಿಕ್ತಾ 15 ಲಕ್ಷ ಸಿಕ್ತೇನ್ರೀ? ಯಾರೋ ಈ ಕಡೆ ಎಲ್ಲ ಸಿಕ್ಕಂಗೆ ಕಾಣ್ತದ, ಕೈ ಎತ್ತಲ್ಲ. ನಿಮಗೆ ಸಿಕ್ತಾ 15 ಲಕ್ಷ? ಇಲ್ಲ. ಇಲ್ಲ ಅಂದ್ರೆ ನೀವು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ನೀವು ಯಾವ ದೇವರಿಗೆ ನಡ್ಕೊಳ್ತೀರಿ ಆ ಹೆಸರಿನ ಮೇಲಾದರೂ ಅವರು ಸುಳ್ಳು ಖರೆ ಅನ್ನೋದು ಹೇಳ್ಬಿಡಿ. ಯಾಕಂದ್ರೆ ದೇವ್ರಿಗೆ ಬಹಳ ಪದೇ ಪದೇ ತರ್ತಾರೆ ಮಧ್ಯದಲ್ಲಿ ತಂದು, ದೇವ್ರ ಹೆಸರು ತಗೊಂಡೆ ಹೇಳಿ. ಮೊನ್ನೆ ರಾಮನ ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠೆ, ಅದಕ್ಕೆ ಮುಟ್ಟಿ ಹೇಳಿ 15 ಲಕ್ಷ ರೂಪಾಯಿ ಕೊಟ್ಟನ ರೈತರ ಆಮ್ದಾನಿ ದುಪ್ಪಟ್ಟು ಮಾಡ್ತೀನಿ ಅಂದ್ರೆ ಮಾಡ್ದ, 2 ಕೋಟಿ ನೌಕರಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಕೊಟ್ಟ, MSP ಕೊಡ್ತೀನಿ ಅಂತ ಕೊಟ್ಟ, ಏನ್ ಮಾಡಿದೆ? ಮತ್ತ ಈ ಕಡೆ ದೇವ್ರ ಹೆಸರು ಹೇಳೋದೇ ಹೇಳೋದು, ಆ ಕಡೆ ಬಡವರಿಗೆ ತುಳಿಯೋದೇ ತುಳಿಯೋದು. ಬಡವರಿಗೆ ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ, ಗಗನಕ್ಕೇರಿದೆ, ಯಾವ ಬಡಗರು ಬದುಕಂಗಿಲ್ಲ. ಇವತ್ತೇನಾದ್ರೂ
ಆರ್ಧಾನ್ಯ ಕೊಡ್ತಕ್ಕಂಥದ್ದು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅಂತೂ 5 ಗ್ಯಾರಂಟಿ ನಮ್ಮ ಪಾರ್ಟಿ ಏನು ಕೊಟ್ಟಿದೆ, ಆ 5 ಗ್ಯಾರಂಟಿಯಿಂದ ಬಡವರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ, ಅದಕ್ಕಾಗಿ ಇಂಥ ಪಕ್ಷಕ್ಕೆ ನೀವು ನಂಬಾಡಿ. ಇವತ್ತು ನಾನು ಕೆಲಸಕ್ಕಾಗಿ ಓಟ್ ಕೇಳ್ತಾ ಇದ್ದೆ. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಕೊಡಿ. ಇದು ಏನಂದ್ರೆ ಅವನಿಗೆ ಬೇಡ ಇವನಿಗೆ ಬೇಡ ಅಂತ ನಾನು ಹೇಳಲ್ಲ. ನೀವು ಕೆಲಸ ನೋಡಿದ್ರಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ಭಾಗದಲ್ಲಿ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದೆ ನೀವು ನೋಡಿದ್ರಿ. ಕೆಲಸ ಬೇಕು ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಡಿ. ಕೆಲಸ ಬೇಡಪ್ಪ, ನಾವು ಬರೇ ಮಂತ್ರ ಆಡ್ಬೇಕು, ಮೋದಿ ಹೇಳಿದ್ದೆ ಕೇಳಬೇಕು ಅಂತಿದ್ರೆ ಅದು ನಿಮಗೆ ಬಿಟ್ಟಿದ್ದು. ನಾವು ಯಾವಾಗಲೂ ಈ ಭಾಗಕ್ಕೆ ಒಳ್ಳೆ ತೊಡ ಮಾಡಿದ್ದೇವೆ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿಕೊಟ್ಟೇವೆ, ನ್ಯಾಷನಲ್ ಹೈವೇಗಳು ಮಾಡಿಕೊಟ್ಟೇವೆ, 37 ಟ್ರೈನ್ಗಳು ಬಿಟ್ಟುಕೊಟ್ಟೇವೆ. ಒಂದು ಟ್ರೈನ್ ಮೋದಿ ಅವರು ಯಾವುದೋ ಬಿಟ್ಟರೆ ಅದು ಹರಿಝಂಡಾ ತೋರಿಸ್ತಾರೆ. ನಾನು 37 ಬಿಟ್ಟರು ಒಂದನ್ನು ತೋರಿಸಲಿ. ಇಡೀ ಕರ್ನಾಟಕದಲ್ಲೇ ನಾವು ಅದಕ್ಕೆ ಕೆಲಸ ಮಾಡೋರು ಜನರ ನೋವು ಯಾರಿಗೆ ಗೊತ್ತಿರ್ತದೆ? ಪ್ರಚಾರ ಮಾಡಿ ಮಾಡಲ್ಲ, ಜನರಿಗೆ ಹೇಳಿ ಮಾಡಲ್ಲ, ಅವ್ರಿಗೆ ಗೊತ್ತಿಲ್ಲದ್ರೂ ನಮ್ಮ ಕೆಲಸ ಆ ಕೆಲಸಗಳನ್ನು ಹುಡುಕಾಡಿ ಅವರಿಗೆ ಕೊಡಿಸ್ತಕ್ಕಂಥದ್ದು. ನನಗೆ ಯಾರೂ ಕೇಳಿಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಕ್ಕೆ ಮಾಡಿ ಅಂತ, ನನಗೆ ಯಾರೂ ಕೇಳಿಲ್ಲ ನ್ಯಾಷನಲ್ ಹೈವೇ ಗುಲ್ಬರ್ಗ ಟು ಬೆಂಗಳೂರು ರಾಯಚೂರು ವಾಯ ಮಾಡಿ ಅಂತ, ನನಗೆ ಯಾರೂ ಕೇಳಿದಿಲ್ಲ ಪೋಕಿ ಫ್ಯಾಕ್ಟ್ರಿ ಮಾಡಿ ಯಾದಗಿರಿದಲ್ಲಿ ಅಂತ, ನನಗೆ ಯಾರೂ ಕೇಳಿದಿಲ್ಲ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಿ ಅಂತ. ಇದು ನಾವು ಮಾಡಿದ್ದು ಯಾಕಂದ್ರೆ ಇಲ್ಲಿನ ಜನ ಬಡವರಿದ್ದಾರೆ, ಇಲ್ಲಿನ ಜನ ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ. ಅದಕ್ಕಾಗೇ ನಾವು ಆರ್ಟಿಕಲ್ 371 ಜೆ ತಂದಿದ್ದು ಇದಕ್ಕಾಗೇನೆ. ಇವತ್ತು ನಮ್ಮ ಮೋದಿ ಅವರು ಕೊಟ್ಟಿದ್ದೇನಂದ್ರೆ ಬಿಜೆಪಿ ಅವರು ಏನು ಮಾಡಿದವರು ಬಂದು ಓಟ್ ಕೇಳ್ತಾರೆ, ಕೆಲವು ಜನ ಅವ್ರಿಗೆ ಓಟ್ ಕೊಡ್ತಾರೆ. ನೀವೇ ಯೋಚನೆ ಮಾಡಿ ಬೇರೆಯವರಿಗೆ ಏನು ಅನಿಸ್ತದೆ, ಕೆಲಸ ಮಾಡಿದವರಿಗೆ ಏನು ಯಾವ ರೀತಿಯಾದಂತ ಒಂದು ತಿಳುವಳಿಕೆ ಅಥವಾ ಅವ್ರಿಗೆ ಫೀಲಿಂಗ್ ಬರ್ತದೆ. ಅದಕ್ಕೆ ಬಂಧುಗಳೇ, ಇದು ಒಂದು ಕಡೆ ಆಯ್ತು. ಈಗ ನಾವು ಹೊಸ ಗ್ಯಾರಂಟಿಗಳು ಪ್ರಾರಂಭ ಮಾಡಿದ್ದೇವೆ. ಕಾಂಗ್ರೆಸ್ಲಿಂದ ನಮ್ಮ ಸರ್ಕಾರ ಮತ್ತು ಅಲೈನ್ಸ್ ಪಾರ್ಟ್ನರ್ ಇಂಡಿಯಾ ಅಲೈನ್ಸ್ ಅವರು ಅಧಿಕಾರಕ್ಕೆ ಬಂದರೆ ನೀವೆಲ್ಲ ಆಶೀರ್ವಾದ ಮಾಡ್ರಿ. ಎಲ್ಲ ಕಡೆ ಇವತ್ತು ಅಂಡರ್ ಗ್ರೌಂಡ್ ಇದೆ, ಒಳ ಕರೆಂಟ್ ಇದೆ, ಬಹಿರಂಗ ಇಲ್ಲ. ಆದ್ರೆ ಇಷ್ಟೊಂದು ಮೋದಿ ಅವರು ಅಡ್ಡಾಡ್ತಾರಲ್ಲ, ಯಾಕೆ ಅಡ್ಡಾಡ್ತಾ ಇದ್ದಾರೆ? ಎಲ್ಲ ಕಡೆ ಅಂಡರ್ ಗ್ರೌಂಡ್ ಇಂಡಿಯಾ ಅಲೈನ್ಸ್ ಇದೆ. ಅದಕ್ಕಾಗಿ ಅವರು ಗಲ್ಲಿ ಗಲ್ಲಿ ರೋಡ್ ಶೋಗಳು, ಅಲ್ಲಿ ಹೋದ ಕರ್ದಲ್ಲಿ ಹೋದ ಎಲ್ಲ ಯಾರ್ಯಾರಿಗೆ ಕರಪ್ಟ್ ಅಂದ್ರು, ಯಾರ್ಯಾರು ಕರಪ್ಷನ್ದಾಗ ಇನ್ವಾಲ್ವ್ ಅಂತ ಹೇಳಿ ಅವರಿಗೆ ಇಡಿ, ಇನ್ಕಮ್ ಟ್ಯಾಕ್ಸ್, ಆಮೇಲೆ ನಿಮ್ಮ
ಸಿವಿಸಿ ಇವು ಎಲ್ಲ ಕೇಸ್ ಹಾಕಿ ಪ್ರತಿ ಒಬ್ಬರಿಗೂ ತಮ್ಮ ಪಾರ್ಟಿಯಲ್ಲಿ ತಗೊಂಡ್ರು. ಅರೆ ನಮ್ಮ ಪಾರ್ಟಿಯಲ್ಲಿ ಇರೋವರಿಗೆ ಅವ್ರು ಕರಪ್ಟ್ ಆದ್ರು, ನಿಮ್ಮ ಪಾರ್ಟಿಯಲ್ಲಿ ಬಂದ ಕೂಡಲೇ ಅವ್ರು ಸ್ವಚ್ಛ ಆದ್ರ. ಅದಕ್ಕೆ ನಾ ಯಾವಾಗ್ಲೂ ಹೇಳ್ತೀನಿ, ಮೋದಿ ಅವ್ರ ಹತ್ರ ಶಾನ್ ಹತ್ರ ಒಂದು ದೊಡ್ಡ ಮಷಿನ್ ಇದೆ, ವಾಷಿಂಗ್ ಮಷಿನ್. ಅದು ಎಂತ ದೊಡ್ಡದಿದೆ ಅಂದ್ರೆ ಬರೀ ಪಟ್ಟಿ ಹಾಕೋದಿಲ್ಲ, ಮನುಷ್ಯರಿಗೆ ಹಾಕಿ ಕ್ಲೀನ್ ಮಾಡ್ತದೆ. ಹೊರತು ಕ್ಲೀನ್ ಮಾಡಿ ಇವ ಬಿಜೆಪಿದಾಗ ಬಂದ, ಇವ ಕ್ಲೀನ್ ಆದ. ಅರೆ ಅವ ಕರಪ್ಟನ ಅಂತ ಹೇಳಿ ನೀವೇ ಜೈಲಿಗೆ ಹಾಕಿರಿ, ನೀವೇ ಅವನ ಮ್ಯಾಗ ಕೇಸ್ ಹಾಕಿರಿ. ಈಗ ನಿಂಬಲ್ಲಿ ಬಂದ ಹೆಂಗ್ ಒಳ್ಳೆ ಮಾದ? ಮತ್ತೆ ಅವ್ರು ಹೇಳೋದೇನು, ಹಮ್ನೆ ಭ್ರಷ್ಟ ಲೋಕೋ ಕೋ ನಹೀ ಛೋಡಿಂಗೇ. ಅರೆ ಬಾಬಾ ಛೋಡಿಂಗೇ ನಹೀ, ಯ ಮೂಸೆ ಬೋಲ್ತು ತುಮಾರಿ ಮೇ ಬಗಲ್ ಮೇ ಲೇಕೆ ಬೈಠೇಣ, ಉನ್ ಕರಪ್ಟ್ ಲೋಕೋ ಕೋ ಬಗಲ್ ಮೇ ಲೇಕೆ ಬೈಠೆ, ಉನ್ ಕರಪ್ಟ್ ಲೋಕೋ ಕೋ ಲೇಕರ್ ಆಪ್ ಹುಕ್ಮತ್ ಕರ್ ರಹೆ ಹೋ, ಹರ್ ಜಗಹ ತೋಡ್ ಫೋಡ್ ಕರ್ ರಹೆ ಹೋ, ಕರ್ನಾಟಕ ಮೇ ತೋಡ್ ಫೋಡ್ ಕರೆ. ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಾಗ ಮಾಡಿದ್ರಿ, ಅದೇ ರೀತಿಯಾಗಿ ನೀವು ಗೋವಾದಲ್ಲಿ ಮಾಡಿದ್ರಿ, ಮಧ್ಯಪ್ರದೇಶದಲ್ಲಿ ಮಾಡಿದ್ರಿ, ಎಲ್ಲ ಕಡೆ ತೋಡೋ ಫೋಡೋ ಸರ್ಕಾರ ಬನೋ. ಇದು ಮೋದಿ ಮತ್ತು ಶಾ ಅವರ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್. ಇವರು ಪ್ರಜಾಪ್ರಭುತ್ವ ಉಳಿಸೋರು, ಸಂವಿಧಾನ ಪ್ರಕಾರ ನಡೆಯೋರು. ಅದಕ್ಕೆ ಇಂಥವರಿಂದ ಹುಷಾರಿರಬೇಕು. ದಯವಿಟ್ಟು ನೀವು ಹೋದ ಸಲ ಏನೋ ನನಗೆ ಮೋಸ ಆಯ್ತು ಆಯ್ತು ಗೆಲ್ಲಿಸಲೇಬೇಕು, ಆ ಸೇಡ್ ತೀರಿಸ್ಕೊಳ್ಳೇಬೇಕು, ಆ ಸೇಡ್ ತೀರಿಸ್ಕೊಳ್ಳೇಬೇಕು. ಆವಾಗ ಬರ್ತದೆ, ಇಲ್ಲದ್ರೆ ನಾವಿಷ್ಟು ಕಟ್ಪಟ್ಟು ಆರ್ಟಿಕಲ್ 371 ಮಾಡಿ ಸಂವಿಧಾನದಲ್ಲಿ ಕಲಬುರಗಿ ಹೆಸರು ಹಾಕಿ ಇವತ್ತು ಎತ್ತರಕ್ಕೆ ಒಯ್ದಿದ್ದೇವೆ, ಎತ್ತರಕ್ಕೆ. ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆ ಹೆಸರು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಸೇರಿಸಿದ್ರು. ಇದಕ್ಕಿಂತಲೂ ಹೆಚ್ಚಿನದೇನು ಬೇಕ್ರಿ? ಯಾರೋ ಒಂದು ಸಣ್ಣ ಕೆಲಸ ಮಾಡಿದ್ರೆ ನೆನೆಸ್ತಾರೆ ಜನ, ಯಾರೋ ಒಂದು ಸಣ್ಣ ಮನೆ ಕಟ್ಟಿಸ್ಕೊಟ್ರೆ ನೆನೆಸ್ತಾರೆ, ಯಾರೋ ಒಬ್ಬ ತೊಂದರೆಯಲ್ಲಿದ್ದರೆ ಸಾಲ ಕೊಟ್ಟರು ನೆನೆಸ್ತಾರೆ. ಇಡೀ 7 ಜಿಲ್ಲೆಗೆ ನಾವು ಏನು ಅವ್ರು ಕೇಳಿದ್ರು ಅದು ಕೊಟ್ಟೇವೆ. ಶಿಕ್ಷಣದಲ್ಲಿ, ಡೆವಲಪ್ಮೆಂಟ್ನಲ್ಲಿ, ನೌಕರಿಯಲ್ಲಿ, ಇದು ಎಲ್ಲನೂ ಮಾಡಿಕೊಟ್ಟೇವೆ. ಅದಕ್ಕೆ ತಾವು ಮರಿಬಾರದು. ಮತ್ತು ಇಂಥ ಕೆಲಸ ಬೇರೆ ಯಾವುದೇ ಒಂದು ಸ್ಟೇಟ್ನಲ್ಲಿ ಈ ಒಂದು 20 ವರ್ಷದಲ್ಲಿ ಆಗಿದೆ ಅಂದ್ರೆ ಹೇಳಿದ್ದು ನಾನು ಕೇಳಿದೆ. 20 ವರ್ಷ 25 ವರ್ಷ ಒಳಗೆ ಯಾವುದಾದ್ರೂ ಕೆಲಸ ಆಗಿದ್ರೆ ಅದು ಕಲ್ಯಾಣ ಕರ್ನಾಟಕ ಕಲಬುರಗಿಯಲ್ಲಿ ಮಾಡಿದಂತ ಕೆಲಸ.